ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಮೋದಿಗೆ ಉಳಿದಿರೋದು 30 ದಿನ, ಬೇಕಿರೋದು ಕೂಡ 30. ಉಳಿದಿರೋ 30 ದಿನಗಳಲ್ಲೇ 30 ಪಡೆಯೋಕೆ ಹಾಕಬೇಕು ಸ್ಕೆಚ್. 30ಕ್ಕೆ 30 ಪಡೆದ್ರಷ್ಟೇ ಮೋದಿ ಮತ್ತೊಮ್ಮೆ ಪ್ರಧಾನಿ. ಆ 30 ಸಿಗದೇ ಇದ್ರೆ ಮನೆಗೆ ಹೋಗ್ಬೇಕಾಗತ್ತಾ ಮೋದಿ? ಇದುವೇ ಹೊತ್ತಿನ ವಿಶೇಷ, ಮೋದಿಗೆ 30ರ ಆಪತ್ತು. ಇಡೀ ರಾಷ್ಟ್ರವೇಗ ಲೋಕಸಭಾ ಚುನಾವಣೆಯನ್ನ ಎದುರು ನೋಡ್ತಾ ಇದೆ. ಎಲ್ಲಾ ಆವೃತ್ತಿಗಿಂತಲೂ ಈ ಬಾರಿಯ ಲೋಕಕದನ ತುಸು ಹೆಚ್ಚೆ ರೋಚಕತೆ ಹುಟ್ಟಿಸಿದೆ. ಎತ್ತ ನೋಡಿದ್ರು ಕೂಡ ಲೋಕಸಭಾ ಚುನಾವಣೆಯ ಬಗ್ಗೆ ಮಾತುಗಳೇ ಕೇಳಿ ಬರ್ತಾ ಇದೆ. ಪಕ್ಷಗಳು ಬರದಿಂದ ತಯಾರಿಯನ್ನೂ ನಡೆಸ್ಕೊಳ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ, ಪ್ರಾದೇಶಿಕ ಪಕ್ಷಗಳು, ಹೀಗೆ ಎಲ್ಲಾ ಪಕ್ಷಗಳು ಗೆಲುವು ಒಂದನ್ನೇ ಗುರಿಯಾಗಿಸಿದೆ. ಈ ಮಧ್ಯ ಮೋದಿ ಮಾತ್ರ ಅದೊಂದು ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರಂತೆ. ಅದೊಂದು ಗುರಿ ತಲುಪೋಕೆ ಹರ ಸಾಹಸ ಪಡ್ತಾ ಇದ್ದಾರಂತೆ. ಅದೊಂದು 30 ಮೋದಿಗೆ ಈಗ ಆಪತ್ತು ತಂದಿದ್ಯಂತೆ. ಆ 30ನ್ನ ನಿಭಾಯಿಸಲು ಸಾಧ್ಯ ಆಗಿಲ್ಲ ಅಂದ್ರೆ ಮೋದಿಗೆ ಸೋಲೆಗತಿಯಂತೆ. ಆ 30ರ ಒಗಟನ್ನ ಮೋದಿಯ ಕೈಯಲ್ಲಿ ಬಿಡಿಸಲು ಸಾಧ್ಯ ಆಗಿಲ್ಲ ಅಂದ್ರೆ ಮೋದಿಗೆ ಚುನಾವಣೆ ಬಳಿಕ ಮನೆಗೆ ಹೋಗ್ಬೇಕಾಗತ್ತಂತೆ. ಅಷ್ಟಕ್ಕೂ ಏನದು ಮೋದಿಯ 30ರ ಆಪತ್ತು? ಆ 30 ಮೋದಿಗೆ ನಿಜಕ್ಕೂ ಕಂಟಕವಾಗುತ್ತ? ಹೇಳ್ತೀವಿ ಕೇಳಿ ಇವತ್ತಿನ ಸ್ಪೆಷಲ್ ಸ್ಟೋರಿಲಿ. ಮೋದಿಗೆ ಉಳಿದಿರೋದು 30 ದಿನ, ಬೇಕಿರೋದು ಕೂಡ 30. ಉಳಿದಿರೋ 30 ದಿನಗಳಲ್ಲೇ 30 ಪಡೆಯೋದಕ್ಕೆ ಹಾಕಬೇಕು ಸ್ಕೆಚ್. 30ಕ್ಕೆ 30 ಪಡೆದರಷ್ಟೇ ಮೋದಿ ಮತ್ತೊಮ್ಮೆ ಪ್ರಧಾನಿ. ಆ 30 ಸಿಗದಿದ್ರೆ ಮನೆಗೆ ಹೋಗಬೇಕಾಗುತ್ತಾ ಮೋದಿ? ಈಗ ಮತ್ತೊಂದು ಲೋಕಸಭಾ ಚುನಾವಣೆ ಸಮೀಪಿಸಿದೆ. ಈಗ ಸೋಲು ಗೆಲುವಿನ ಲೆಕ್ಕಾಚಾರವಷ್ಟೇ ನಡೀತಾ ಇದೆ. ಈವರೆಗೂ ರಾಜಕೀಯ ಪಕ್ಷಗಳು ಏನ್ ಮಾಡಿದೆಯೋ ಅದಕ್ಕಿಂತ ಆಚೆಗೆ ಇನ್ನುಳಿದ ದಿನಗಳಲ್ಲಿ ಪಕ್ಷಗಳು ಏನ್ ಮಾಡುತ್ತೆ ಅನ್ನೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ಹೀಗಾಗಿ ಎಲ್ಲರೂ ಚುನಾವಣೆಗೆ ಬರದಿಂದ ಅಣಿಯಾಗ್ತಿದ್ದಾರೆ. ಮತ ಹಾಕುವವರು ಹಾಗೂ ಮತ ಹಾಕಿಸಿಕೊಳ್ಳುವವರು ಎಲ್ಲರೂ ಕೂಡ ಲೋಕ ಕದನಕ್ಕೆ ಕಾಯ್ತಿದ್ದಾರೆ. ಆದರೆ ಈ ವೇಳೆ ಮೋದಿಗೆ ಅದೊಂದು ಆಪತ್ತು ಬಂದೊದಗಿದೆಯಂತೆ. ಅದು ಬೇರೇನೂ ಅಲ್ಲ, ಅದುವೇ 30 ಡೇಸ್ ಚಾಲೆಂಜ್. ಹೌದು, ಮೋದಿಯ ಮುಂದೆ ಈಗ 30 ಡೇಸ್ ಚಾಲೆಂಜ್ ಇದೆ. ಮುಂದಿನ 30 ದಿನಗಳಲ್ಲಿ ಮೋದಿ ಚುನಾವಣೆ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಮಾಡಿ ಮುಗಿಸ್ಬೇಕು. ಅಂದಹಾಗೆ ಇನ್ನು ಕೇವಲ 30 ದಿನಗಳಷ್ಟೇ ಮೋದಿಯ ಕೈಯಲ್ಲಿ ಅಧಿಕಾರ ಕೂಡ ಇರಲಿದೆ. ಎಸ್, ತಮ್ಮ ಆಡಳಿತಾವಧಿಯ ಕೊನೆಯ ಬಜೆಟ್ ಮಂಡಿಸುವ ಮೂಲಕ ಮೋದಿ ಫೈನಲ್ ಖೇಲ್ಗೆ ಮುಂದಾಗ್ತಿದ್ದಾರೆ. ಇನ್ನು ಮೋದಿ ಬಳಿ ಇರೋದು ಕೇವಲ 30 ದಿನಗಳಷ್ಟೇ. ಆ 30 ದಿನಗಳನ್ನು ಲೆಕ್ಕ ಹಾಕಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೆಜ್ಜೆ ಇಟ್ಟರೆ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ಮಾತುಗಳು ಆರಂಭವಾಗಿದೆ. ಅದಕ್ಕೆಲ್ಲ ಮುನ್ನುಡಿಯೇ ಮೋದಿಯ ಈ 30 ಡೇಸ್ ಚಾಲೆಂಜ್. ಈ 30 ದಿನಗಳಲ್ಲಿ ಆ 30ರ ಒಗಟನ್ನು ಬಿಡಿಸುವಲ್ಲಿ ಯಶಸ್ವಿಯಾದರೆ ಮತ್ತೆ ವಿಜಯ ಸಾಮ್ರಾಟನ ವಿಜಯದೋಟ ಮುಂದುವರಿಯಲಿದೆ. ಒಂದು ವೇಳೆ ಈ 30 ದಿನಗಳಲ್ಲಿ ಮೋದಿಗೆ ಅದೂ ಸಾಧ್ಯವಾಗಲಿಲ್ಲ ಅಂದರೆ ಸೋಲೆಗತಿ. ಇದೇ ವೇಳೆ ಮೋದಿ ತನ್ನ ಕೊನೆಯ ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ. ಹೌದು, ಈ ಬಜೆಟ್ ಯಾವೆಲ್ಲ ಅಂಶಗಳು ಒಳಗೊಂಡಿರುತ್ತೋ ಅದೇ ಮೋದಿಯ ಪಾಲಿಗೆ ಶ್ರೀಲಕ್ಷ್ಮಿ. ಯಾಕಂದ್ರೆ ಪಂಚರಾಜ್ಯ ಚುನಾವಣೆಯ ಹಾಗೆ ರೈತರನ್ನ ಕಡೆಗಣಿಸಿದರೆ ಲೋಕ ಕದನದಲ್ಲೂ ಮೋದಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಈ ಬಜೆಟ್ನಲ್ಲಿ ರೈತರಿಗೆ ಆದ್ಯತೆ ನೀಡಿದರೆ ಮೋದಿ ಮತ್ತೊಮ್ಮೆ ಪ್ರಧಾನಿ. ಇಲ್ಲದೆ ಹೋದರೆ ಮೋದಿಗೆ ರೈತರು ಸೆಡ್ಡು ಹೊಡಿತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬಜೆಟ್ಟು ಅಲ್ಲ, ರೈತ ಸಾಲ ಮನ್ನಾನೂ ಅಲ್ಲ, ಮತ್ತೇನದು 30ರ ಗುಟ್ಟು. ಹೀಗೆ ಮೋದಿ ಕೈಯಲ್ಲಿರುವ 30 ದಿನಗಳಲ್ಲಿ ಮಾಡಬೇಕಾಗಿರುವ ಕೆಲಸ ಬೆಟ್ಟದಷ್ಟು. ಆದರೆ ಈ 30 ದಿನಗಳಲ್ಲಿ ಆ 30ನ್ನ ಮಾಡದೆ ಹೋದರೆ ರಾಜಕೀಯ ಸಾಮ್ರಾಟ ಮೋದಿಯ ರಾಜಕೀಯ ಬದುಕು ಇಲ್ಲಿಗೆ ಕೊನೆಗಾಣುತ್ತಂತೆ. ಪಂಚ ಚುನಾವಣೆಯಿಂದ ದಕ್ಕಿದ ಸೋಲು ಲೋಕ ಕದನದ ಮೇಲೂ ಪ್ರಭಾವ ಬೀರುತ್ತೆ ಅನ್ನೋ ಮಾತು ಕೂಡ ಇದೆ. ಹೀಗಾಗಿ ಮುಂದಿನ 30 ದಿನಗಳು ಮೋದಿಯ ಪಾಲಿಗೆ ಮಹತ್ವ ಪಡೆದಿವೆ. ಈ 30 ದಿನಗಳಲ್ಲಿ ಮೋದಿ ಹೇಗೆ ಹೆಜ್ಜೆ ಮುಂದಿಡ್ತಾರೆ ಅನ್ನೋದರ ಮೇಲೆ ಮುಂದಿನ ರಾಜಕೀಯ ಭವಿಷ್ಯ ನಿಂತಿದೆ ಎನ್ನಲಾಗ್ತಾ ಇದೆ. ಈ ಮಹತ್ವದ 30 ದಿನಗಳು ಮೋದಿ ರಾಜಕೀಯ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತದೆ. ಕಳೆದ 4.5 ವರ್ಷಗಳಲ್ಲಿ ಭಾರತದ ಆರ್ಥಿಕತೆಗೆ ಹೊಸ ಪರಿಚಯ ನೀಡುವ ಸಾಹಸ ಮಾಡಿದ್ದಾರೆ ಮೋದಿ. ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ, GST, ನೋಟು ಅಮಾನ್ಯೀಕರಣ, ಹಣಕಾಸು ಬಜೆಟ್ ಜೊತೆಗೆ ರೈಲ್ವೆ ಬಜೆಟ್ ಕೂಡ ಸೇರ್ಪಡೆ, ಡಿಜಿಟಲ್ ವ್ಯವಹಾರ ಸೇರಿ ಕೆಲ ಹೊಸತನಗಳ ಮೂಲಕ ಆರ್ಥಿಕತೆಯನ್ನು ಮೇಲಕ್ಕೆತ್ತುವ ಪ್ರಯತ್ನ ಸಾಗಿದೆ. ಹೌದು, ಮೋದಿ ಆಡಳಿತಕ್ಕೆ ಬಂದ ಮೇಲೆ ಆರ್ಥಿಕತೆಯನ್ನು ಮೇಲಕ್ಕೆತ್ತುವ ಪ್ರಯತ್ನ ಸತತವಾಗಿ ಸಾಗಿದೆ. ಮೇಲ್ನೋಟಕ್ಕೆ ಅವೆಲ್ಲವೂ ಫ್ಲಾಪ್ ಅಂತ ಕಂಡರೂ ಅದೆಲ್ಲದರ ಹೊರತಾಗಿಯೂ ಮೋದಿ GDPಯನ್ನು ಎತ್ತಿ ಹಿಡಿಯಲು ಪ್ರಯತ್ನ ನಡೆಸಿದ. ಆದರೆ ಈಗ ಅದ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ಮೋದಿ ಕೈಯಲ್ಲಿ ಈಗ ಇರೋದು ಕೇವಲ 30 ದಿನಗಳಷ್ಟೇ.
ಈ 30 ದಿನಗಳಲ್ಲಿ ಮೋದಿ ಆ 30ರ ಗುರಿ ತಲುಪಿದರೆ ಮತ್ತೆ ಪ್ರಧಾನಿ ಆಗಲಿದ್ದಾರೆ. 30 ದಿನದಲ್ಲಿ 30ರ ಒಗಟನ್ನ ಬಿಡಿಸ್ತಾರಾ ನಮೋ? 30 ದಿನ ಮೋದಿ ಮುಂದಿದೆ ದೊಡ್ಡ ಸವಾಲು. ಅದೇನಪ್ಪ 30 ಅಂತ ನಿಮಗೆ ಗೊಂದಲ ಆಗ್ತಿರಬಹುದು, ಆದರೆ ವಾಸ್ತವದಲ್ಲಿ ಮೋದಿ ಉಳಿದ 30 ದಿನಗಳಲ್ಲಿ ಆ 30ನ್ನ ಮಾಡಿ ಮುಗಿಸಿದರಷ್ಟೇ ಮೋದಿಗೆ ರಾಜಕೀಯವಾಗಿ ಉಳಿಗಾಲ. ಇಲ್ಲವಾದರೆ ಲೋಕಸಭಾ ಚುನಾವಣೆಯ ಬಳಿಕ ಮನೆಯ ದಾರಿ ಹಿಡಿಯಬೇಕಾಗುತ್ತಂತೆ. ಅದೇ ಕಾರಣಕ್ಕೆ ಮೋದಿ 30 ಡೇಸ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರಂತೆ. ಅಟ್ ಎನಿ ಕಾಸ್ಟ್ ಮೋದಿ 30 ದಿನಗಳಲ್ಲಿ ಆ 30ರ ಗುರಿ ತಲುಪೇ ತಲುಪ್ತಾರಂತೆ. ಇದೇ ಕಾರಣಕ್ಕೆ ರಣತಂತ್ರವನ್ನೂ ರೂಪಿಸಿದ್ದಾರಂತೆ. ನಮ 30 ಮಾಡಿ ಮುಗಿಸಿಲ್ಲ ಅಂದ್ರೆ ಮೋದಿಗೆ ಆಪತ್ತು. 30 ದಿನದೊಳಗೆ ಮೋದಿ ಆ 30ನ್ನ ರೀಚ್ ಆಗಿಲ್ಲ ಅಂದ್ರೆ ಮೋದಿಗೆ ಆಪತ್ತು ತಪ್ಪಿದ್ದಲ್ಲವಂತೆ. ಯಾವುದೇ ಕಾರಣಕ್ಕೂ ಮೋದಿ ಆ 30ನ್ನ ಕಡೆಗಣಿಸುವಂತಿಲ್ಲ. ಕಡೆಗಣಿಸಿದರೆ ಮೋದಿ ಜೈತ್ರ ಯಾತ್ರೆಗೆ ಕಂಟಕ ಮಿಸ್ಸೇ ಇಲ್ಲವಂತೆ. ಬಜೆಟ್ ಮಂಡಿಸ್ತಾರೋ, ರೈತ ಸಾಲ ಮನ್ನಾ ಮಾಡ್ತಾರೋ, ಅದೆಲ್ಲ ಮೋದಿಗೆ ಬಿಟ್ಟಿದ್ದು. ಆದರೆ ಮೋದಿ ಆ 30ರ ಗುರಿ ರೀಚ್ ಆಗಿಲ್ಲ ಅಂದ್ರೆ ಚುನಾವಣೆಯಲ್ಲಿ ಅದರ ಪರಿಣಾಮವನ್ನು ಮೋದಿಗೆ ಎದುರಿಸಬೇಕಾಗುತ್ತಂತೆ. ಅಷ್ಟಕ್ಕೂ ಏನದು, ಉಳಿದಿರುವ 30 ದಿನಗಳಲ್ಲೇ 30ನ್ನು ಪಡೆಯುವ ಮಹಾ ಸ್ಕೆಚ್ ಇನ್ನು ಕಾಯಿಸಲ್ಲ ಹೇಳ್ತೀವಿ. ಆ 30ರ ಗುರಿ ತಲುಪಿಲ್ಲ ಅಂದ್ರೆ ಮೋದಿ ಮತ್ತೆ ಪ್ರಧಾನಿ ಆಗಲ್ವಾ? ಇದೇನಾ ಮೋದಿ ಗೆಲುವಿನ ಸೀಕ್ರೆಟ್? ಆ 30ನ್ನ ರೀಚ್ ಆಗೋದಕ್ಕೆ ಮೋದಿ ಏನ್ ಮಾಡ್ಬೇಕು? ಅಷ್ಟಕ್ಕೂ ಏನದು 30ಕ್ಕೆ 30, ಪೆನ್ ಟು ಪೆನ್ ಆಗಿ ಹೇಳ್ತೀವಿ ಈ ಕಂಪ್ಲೀಟ್ ರಿಪೋರ್ಟ್ ನಲ್ಲಿ. ಮೋದಿಗೆ ಕಡಿಮೆ ಇದೆ 30ರ ಬಲ. 30ರ ಒಗಟು ಬಗೆಹರಿಸಿ ನಮೋ ಅರಳಿಸ್ತಾರ ಕಮಲ. ಮೋದಿಯ 30ಕ್ಕೆ 30ರ ಒಗಟು ಬೇರೇನೂ ಅಲ್ಲ. ಲೋಕಸಭಾ ಚುನಾವಣೆಗೂ ಮುನ್ನವೇ ಈಗ ಕೆಲವೊಂದು ಸಮೀಕ್ಷೆಗಳು ಹೊರಬಿದ್ದಿವೆ. ಟೈಮ್ಸ್ ನೌ, ಇಂಡಿಯಾ ಟುಡೇ ಸಂಸ್ಥೆಗಳು ತಮ್ಮ ತಮ್ಮ ಸಮೀಕ್ಷೆಗಳನ್ನ ಹೊರಬಿಟ್ಟಿವೆ. ಎಲ್ಲಾ ಸಮೀಕ್ಷೆಗಳು ಕೂಡ ಬಹುತೇಕ ಒಂದೇ ರೀತಿಯ ಫಲಿತಾಂಶದ ಕಡೆ ಬೊಟ್ಟು ಮಾಡ್ತಾ ಇವೆ. ಹೌದು, ಸದ್ಯಕ್ಕೆ ಹೊರಬಿದ್ದಿರುವ ಸಮೀಕ್ಷೆಗಳೆಲ್ಲವೂ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಅತಂತ್ರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಪಕ್ಷಕ್ಕೂ ಬಹುಮತ ಇಲ್ಲ ಅಂತ ಸಾರಿದೆ. ಇದೇ ಕಾರಣಕ್ಕೆ ಮಹಾಘಟಬಂಧನ್ ಆಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಯಾರು ಪ್ರಧಾನಿಯಾಗಲಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ. ಸದ್ಯಕ್ಕೆ ಹೊರಬಿದ್ದಿರುವ ಎಲ್ಲಾ ಸಮೀಕ್ಷೆಗಳು ಅತಂತ್ರ ಸ್ಥಿತಿಯೇ ಉಂಟಾಗಲಿದೆ ಅಂತ ಹೇಳ್ತಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೂ ಬಹುಮತ ಬರುವ ಮಾತೇ ಇಲ್ಲ ಅಂತ ಒತ್ತಿ ಹೇಳ್ತಾ ಇದೆ. ಇನ್ನು ಟೈಮ್ಸ್ ನೌ ಸಮೀಕ್ಷೆಯನ್ನ ನೋಡೋದಾದ್ರೆ, ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಎನ್ಡಿಎ ಒಕ್ಕೂಟಕ್ಕೆ 252 ಸೀಟುಗಳು, ಹಾಗೆಯೇ ಯುಪಿಎ ಒಕ್ಕೂಟಕ್ಕೆ 147 ಸೀಟುಗಳು ಹಾಗೂ ಇತರೆ ಪ್ರಾದೇಶಿಕ ಪಕ್ಷಗಳಿಗೆ 144 ಸೀಟುಗಳು ಲಭಿಸಲಿದೆ ಅಂತ ವರದಿ ಮಾಡಿದೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನೋಡೋದಾದ್ರೆ, ಇಂಡಿಯಾ ಟುಡೇ ಸಂಸ್ಥೆ ಸಮೀಕ್ಷೆ ಹೇಳುವ ಪ್ರಕಾರ ಎನ್ಡಿಎ ಒಕ್ಕೂಟಕ್ಕೆ 237, ಯುಪಿಎ ಒಕ್ಕೂಟಕ್ಕೆ 140 ಹಾಗೂ ಇತರೆ ಪಕ್ಷಗಳಿಗೆ ಒಟ್ಟಾಗಿ 166 ಸೀಟುಗಳು ಸಿಗಲಿದೆ ಅಂತ ವರದಿ ಮಾಡಿದೆ. ಈ ಎಲ್ಲಾ ಸಮೀಕ್ಷೆಗಳು ಕೂಡ ಅತಂತ್ರ ಫಲಿತಾಂಶವೇ ಅಂತ ಒತ್ತಿ ಒತ್ತಿ ಹೇಳ್ತಿದೆ. ಯಾಕಂದ್ರೆ 543 ಒಟ್ಟು ಲೋಕಸಭಾ ಕ್ಷೇತ್ರಗಳ ಪೈಕಿ 272 ಸೀಟುಗಳು ಗೆದ್ರೆ ಮಾತ್ರ ಬಹುಮತದಿಂದ ಸರ್ಕಾರ ರಚನೆ ಮಾಡಬಹುದು, ಇಲ್ಲವಾದ್ರೆ ಮಹಾಮೈತ್ರಿ ಮಾಡಿಕೊಳ್ಳಬೇಕಾಗುತ್ತೆ. ಈ ಎಲ್ಲಾ ಸಮೀಕ್ಷೆಗಳು ಸದ್ಯದ ದೇಶವಾಸಿಗಳ ಮನಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಸರ್ವೆ ನಡೆಸಿ ಹೊರಬಿಟ್ಟಂತಹ ಸಮೀಕ್ಷೆಗಳು. ಹೀಗಾಗಿ ಮೋದಿ ಮತ್ತೆ ಬಹುಮತದಿಂದ ಸರ್ಕಾರ ರಚನೆ ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ ಮೋದಿಗೆ 230 ಸೀಟುಗಳ ಅವಶ್ಯಕತೆ ಇದೆ. ಆದ್ರೆ ಮೋದಿ ಬಳಿ ಈಗ ಇರೋದು ಕೇವಲ 30 ದಿನಗಳಷ್ಟೇ. ಹೌದು, ಇನ್ನು ಮೋದಿ ಪ್ರಧಾನಿಯಾಗಿ 30 ದಿನಗಳಷ್ಟೇ ಅಧಿಕಾರದಲ್ಲಿ ಇರಲಿದ್ದಾರೆ. ಲೋಕಸಭಾ ಚುನಾವಣೆಗೂ ಇನ್ನು 2 ತಿಂಗಳಷ್ಟು ಸಮಯವಿದ್ರು ಮೋದಿ ಕೈಯಲ್ಲಿ ಅಧಿಕಾರವಿರೋದು ಕೇವಲ 30 ದಿನಗಳಷ್ಟೇ. ಇದೇ ಕಾರಣಕ್ಕೆ ಮೋದಿ ತನ್ನ ಕೈಯಲ್ಲಿರುವ ಆ 30 ದಿನಗಳಲ್ಲಿ ಹೇಗಾದ್ರೂ ಮಾಡಿ ಇನ್ನು 30 ಸೀಟುಗಳು ಬಿಜೆಪಿಗೆ ದಕ್ಕುವಂತೆ ಮಾಡಿಕೊಳ್ಬೇಕು. ಅಂದ್ಹಾಗೆ ಈ ಸಮೀಕ್ಷೆಗಳೇ ಫೈನಲ್ ಅಲ್ಲ, ಆದ್ರೆ ಈ ಸಮೀಕ್ಷೆಗಳು ದೇಶವಾಸಿಗಳ ಸದ್ಯದ ಮನಸ್ಥಿತಿಗೆ ಹಿಡಿದಿರುವ ಕೈಗನ್ನಡಿ. ಒಂದ್ವೇಳೆ ಇದೇ ರೀತಿಯ ಮನಸ್ಥಿತಿ ದೇಶವಾಸಿಗಳಲ್ಲಿ ಮುಂದುವರೆದ್ರೆ ಮೋದಿ ಪ್ರಧಾನಿಯಾಗೋದಕ್ಕೆ ಇನ್ನು 30 ಸೀಟುಗಳ ಕೊರತೆ ಕಾಡಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ 30 ದಿನಗಳಲ್ಲಿ 30 ಸೀಟ್ಗಳನ್ನ ಬಿಜೆಪಿಗೆ ಧಕ್ಕಿಸಿಕೊಡೋಕೆ ಮೋದಿ ಸಾಧ್ಯನಾ? ಈ 30 ಡೇಸ್ ಚಾಲೆಂಜ್ ನಲ್ಲಿ ಮೋದಿ ಪಾಸ್ ಆಗ್ತಾರ ಅಥವಾ ಫೇಲ್ ಆಗ್ತಾರ? ಈ ಗುರಿಯನ್ನ ತಲುಪೋದಕ್ಕೆ ಮೋದಿ ಮಾಡಕ್ ಹೊರಟಿರೋದಾದ್ರೂ ಏನು ಹೇಳ್ತೀವಿ ಕೇಳಿ. 30 ದಿನದಲ್ಲಿ 30 ಸೀಟುಗಳ ಕಡೆ ಮೋದಿ ಗಮನ.
ಮೂವತ್ತು ಸೀಟು ಗೆಲ್ಲೋಕೆ ನಮೋ ಶುರು ಮಾಡ್ತಾರ ಅಸಲಿ ರಾಜಕಾರಣ. ಹೌದು, ಉಳಿದ ಮೂವತ್ತು ದಿನದಲ್ಲಿ ಮೂವತ್ತು ಸೀಟುಗಳನ್ನ ತಮ್ಮ ಕಡೆ ವಾಲಿಸೋದು ಅಷ್ಟೊಂದು ಸುಲಭದ ಮಾತು ಅಲ್ಲವೇ ಅಲ್ಲ. ಸಮೀಕ್ಷೆಗಳು ಹೇಳೋ ಪ್ರಕಾರ ಇನ್ನೂ ಮೂವತ್ತು ಸೀಟುಗಳು ಬಂದರಷ್ಟೇ ಮೋದಿ ಪ್ರಧಾನಿ ಹಾದಿ ಸುಗಮವಾಗಲಿದೆಯಂತೆ. ಇಲ್ಲಾಂದ್ರೆ ಮೋದಿ ಇತರೆ ಸಣ್ಣ ಪುಟ್ಟ ಪಕ್ಷದ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳಬೇಕಾಗುವಂತಹ ಪರಿಸ್ಥಿತಿ ಎದುರಾಗಬಹುದಂತೆ. ಆದ್ರೆ ಮೋದಿ ಈಗಲೇ ಅದೊಂದು ಮಹಾ ಸ್ಕೆಚ್ ಕೂಡ ಹಾಕಿದ್ದಾರಂತೆ. ಮೂವತ್ತು ಸೀಟು ಗೆಲ್ಲಲು ಮೋದಿ ಮಹಾ ಸ್ಕೆಚ್ ವರ್ಕೌಟ್ ಆಗುತ್ತಾ ಮೋದಿಯ ರಣತಂತ್ರ? ಹೌದು, ಮೂವತ್ತು ದಿನದಲ್ಲೇ ಮೂವತ್ತು ಸೀಟುಗಳನ್ನ ಹೆಚ್ಚಿಸಿ ಗೆಲ್ಲೋದಕ್ಕೆ ಮೋದಿ ಅದೊಂದು ಬೃಹತ್ ಸ್ಕೆಚ್ ಅನ್ನ ಹಾಕಿಕೊಂಡಿದ್ದಾರಂತೆ. ಅದಕ್ಕೆ ಅಂತಲೇ ದೇಶದ ನಾಲ್ಕು ಪ್ರಬಲ ರಾಜ್ಯಗಳನ್ನ ಟಾರ್ಗೆಟ್ ಮಾಡಲಿದ್ದಾರಂತೆ. ಅಲ್ಲಿಗೆ ಹೋಗಿ ಬಿರುಸಿನ ಪ್ರಚಾರ ಮಾಡಿ ಅಲ್ಲಿನ ಯುವ ಜನರ ಮತ್ತು ರೈತರ ಮನ ಉಲಿಸಲು ಮೋದಿ ಬಳಿ ಬ್ರಹ್ಮಾಂಡ ಅಸ್ತ್ರಗಳೇ ಬತ್ತಳಿಕೆಯಲ್ಲಿದೆಯಂತೆ. ದೇಶದ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶ, ಕರ್ನಾಟಕ, ಕೇರಳ ಹಾಗೂ ಆಂಧ್ರಪ್ರದೇಶದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಲು ಮೋದಿ ಲೆಕ್ಕಾಚಾರ ಹಾಕಿಕೊಂಡಿದ್ದಾರಂತೆ. ಸಮೀಕ್ಷೆಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಮೋದಿಗೆ ಈ ಬಾರಿ ಹಿನ್ನಡೆಯಾಗಲಿದೆಯಂತೆ. ಕಳೆದ ಬಾರಿಗಿಂತ ಮೂವತ್ತು ಸೀಟುಗಳಷ್ಟು ಹಿನ್ನಡೆ ಮೋದಿಗೆ ಕಾಣಲಿದೆಯಂತೆ. ಉತ್ತರ ಪ್ರದೇಶದ ಒಟ್ಟು ಸ್ಥಾನಗಳು 80, ಬಿಜೆಪಿ 27, ಎಸ್ಪಿ ಹಾಗೂ ಬಿಎಸ್ಪಿ ಮೈತ್ರಿಗೆ 51 ಹಾಗೂ ಕಾಂಗ್ರೆಸ್ಗೆ 2 ಸೀಟುಗಳು ಅಂತ ಸಮೀಕ್ಷೆಗಳು ಹೇಳಿದೆ. ಅದೇ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಬಿರುಸಿನ ಪ್ರಚಾರ ಹಾಗೂ ರೈತರ ಮನ ಉಲಿಸಲು ಬ್ರಹ್ಮಾಂಡ ಯೋಜನೆಗಳನ್ನು ಚುನಾವಣೆ ಪ್ರಚಾರದ ವೇಳೆ ಘೋಷಿಸಲಿದ್ದಾರಂತೆ. ಇನ್ನು ಕರ್ನಾಟಕವನ್ನು ಮೋದಿ ಟಾರ್ಗೆಟ್ ಮಾಡಿದ್ದಾರಂತೆ. ಕರ್ನಾಟಕ ಒಟ್ಟು ಸ್ಥಾನಗಳು 28. ಕರ್ನಾಟಕದಲ್ಲಿ ಬಿಜೆಪಿ 14 ಹಾಗೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ 14 ಸೀಟುಗಳು ಅಂತ ಸಮೀಕ್ಷೆಗಳು ಹೇಳ್ತಿವೆ. ಇದೇ ಕಾರಣಕ್ಕೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮೋದಿ ಕರ್ನಾಟಕಕ್ಕೆ ದಾಂಗುಡಿ ಇಡಲಿದ್ದಾರಂತೆ. ಈ ವೇಳೆ ಮೈತ್ರಿ ಸರ್ಕಾರದ ವೈಫಲ್ಯತೆಯನ್ನು ಹಾಗೂ ದೋಸ್ತಿಗಳೇ ಪರಸ್ಪರ ಸುತ್ತಾಡಿಕೊಳ್ತಿರೋದನ್ನೇ ಮೋದಿ ಟ್ರಂಪ್ ಕಾರ್ಡ್ ಆಗಿ ಬಳಸಿಕೊಂಡು ಪ್ರಚಾರ ನಡೆಸಲಿದ್ದಾರಂತೆ. ಅಲ್ಲದೆ ಆಯ್ಕೆಯ 5-6 ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರ ನಡೆಸಿ 20 ಸೀಟುಗಳವರೆಗೆ ಕರ್ನಾಟಕದಲ್ಲೇ ಗೆಲ್ಲಲು ಮೋದಿ ಸ್ಕೆಚ್ ಹಾಕಿದ್ದಾರಂತೆ. ಕೇರಳ ಒಟ್ಟು ಸ್ಥಾನಗಳು 20. ಇನ್ನು ಕೇರಳದಲ್ಲಿ ನೋಡೋದಾದ್ರೆ ಕೇರಳದಲ್ಲಿ ಬಿಜೆಪಿಗೆ ಕೇವಲ 1 ಸೀಟು, ಉಳಿದ ಹಾಗೆ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಮೈತ್ರಿಗೆ 16 ಹಾಗೂ ಸಿಪಿಎಂ ಪಕ್ಷಕ್ಕೆ 3 ಸೀಟುಗಳು ಸಿಗಲಿದೆ ಅಂತ ವರದಿಯಾಗಿದೆ. ಆದ್ರೆ ಮೋದಿ ಮುಂದಿನ ದಿನಗಳಲ್ಲಿ ಶಬರಿಮಲೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಪತ್ತನಂತಿಟ್ಟ, ಇಡುಕ್ಕಿ, ತಿರುವನಂತಪುರಂ, ಕೊಟ್ಟಾಯಂ ಮುಂತಾದ ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಇಟ್ಟುಕೊಂಡಿದ್ದಾರಂತೆ. ಆಂಧ್ರಪ್ರದೇಶ ಒಟ್ಟು ಸ್ಥಾನಗಳು 27. ಇನ್ನು ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹಾಗೂ ಬಿಜೆಪಿಗೆ ಯಾವುದೇ ಸ್ಥಾನಗಳನ್ನು ಸಮೀಕ್ಷೆಗಳು ನೀಡಿಲ್ಲ. ಅಲ್ಲದೆ ಎನ್ಡಿಎ ಕೂಟದಿಂದ ಹೊರಗೆ ಬಂದ ಟಿಡಿಪಿಗೂ ಸಿಗೋದು ಕೇವಲ 2 ಸ್ಥಾನಗಳಂತೆ. ಹೀಗಾಗಿ ವೈಎಸ್ಆರ್ ಕಾಂಗ್ರೆಸ್ ಪ್ರಾಬಲ್ಯವಿರುವ ಕ್ಷೇತ್ರಗಳಿಗೆ ತೆರಳಿ ಪ್ರಚಾರವನ್ನ ನಡೆಸಿ ಅಲೆಯೆಬ್ಬಿಸುವ ಲೆಕ್ಕಾಚಾರ ಮೋದಿಯದ್ದಂತೆ. ಹೀಗೆ ಮೋದಿ ಸಮೀಕ್ಷೆಗಳು ಹೇಳಿರುವ 30 ಕೊರತೆಯನ್ನ ನೀಗಿಸಲು ಮುಂದಾಗಿದ್ದಾರಂತೆ. ಒಂದು ವೇಳೆ ಮೋದಿ ಅಂದುಕೊಂಡಂತೆ ಆದರೆ ದಕ್ಷಿಣ ಭಾರತದಲ್ಲಿ ಈ ಬಾರಿ ಎಂದಿಗಿಂತ ಹೆಚ್ಚಾಗಿ ಮೋದಿ ಅಲೆ ಏಳಲಿದೆಯಂತೆ. ಎಸ್, ಮುಂದಿನ 30 ದಿನಗಳಲ್ಲಿ ಮೋದಿ 30 ಸೀಟುಗಳ ಭೇಟೆಗೆ ಇಳಿಯಲಿದ್ದಾರಂತೆ. ಅದಕ್ಕಂತಲೇ ಈ ಎಲ್ಲಾ ರಾಜ್ಯಗಳನ್ನ ಮೋದಿ ಟಾರ್ಗೆಟ್ ಮಾಡಲಿದ್ದಾರಂತೆ. ಇದಾಗಿತ್ತು ಹೋದಿನ ವಿಶೇಷ ನೆನಪಿರಲಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. We'll be right back.